ಗಣಿನಾಡು ಬಳ್ಳಾರಿಯಲ್ಲಿ ರಾಜಕೀಯ ದಿನೇ ದಿನೇ ಕಾವೇರ್ತಾ ಇದೆ ಮತ್ತೊಂದು ಕಡೆ ರಾಜ್ಯ ರಾಜಕಾರಣದಲ್ಲಿ ಚುನಾವಣೆಯ ಕಾವು ಕೂಡ ಜೋರಾಗಿದೆ ಒಂದು ಕಡೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ರಾಜ್ಯದ ನಾನಾ ಕ್ಷೇತ್ರಗಳಲ್ಲಿ ಪ್ರಚಾರವನ್ನ ನಡೆಸಿ ಕೋಲಾರದಿಂದ ಸ್ಪರ್ಧೆ ಮಾಡುವುದಾಗಿ ಫೈನಲ್ ಮಾಡಿದ್ದಾರೆ ಆದರೆ ಕಳೆದ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ವಿರುದ್ಧ ಸ್ಪರ್ಧೆ ಮಾಡಿದಂತಹ ಬದಾಮಿಯಿಂದ ಸ್ಪರ್ಧೆ ಮಾಡಿದಂತಹ ಶ್ರೀರಾಮುಲು ಅವರು ಈ ಬಾರಿ ಕ್ಷೇತ್ರದ ಹುಡುಕಾಟದಲ್ಲಿದ್ದಾರೆ ಹಾಗಾದ್ರೆ ಅವರಿಗೂ ಕೂಡ ಕ್ಷೇತ್ರ ಸಿಗ್ತಾ ಇಲ್ವಾ ಎಲ್ಲಿಂದ ನಿಂತ್ಕೊಳ್ತಾರೆ ಏನ್ ಬೆಳವಣಿಗೆಗಳಾಗ್ತಾ ಇದೆ ಈ ವಿಚಾರದಲ್ಲಿ ಬನ್ನಿ ನೋಡೋಣ ಸಿದ್ದು ಬಳಿಕ ಶ್ರೀರಾಮುಲು ಸರದಿ ಕ್ಷೇತ್ರ ಹುಡುಕಾಟದಲ್ಲಿ ಶ್ರೀರಾಮುಲು ಮಾಜಿ ಸಿಎಂ ಸಿದ್ದರಾಮಯ್ಯ ರಾಜ್ಯದ ಬಹುತೇಕ ಕ್ಷೇತ್ರದಲ್ಲಿ ಹುಡುಕಾಟ ನಡೆಸಿ ಕೊನೆಯಲ್ಲಿ ಕೋಲಾರದಿಂದ ಸ್ಪರ್ಧೆ ಮಾಡೋದಾಗಿ ಘೋಷಣೆ ಮಾಡಿದ್ದಾರೆ ವಿರೋಧಿ ಬಣವನ್ನ ಹೇಗಾದ್ರೂ ಮಾಡಿ ಸೋಲಿಸಬೇಕು ಎನ್ನುವ ಕಾರಣಕ್ಕಾಗಿ ಅಳೆದು ತೂಗಿ ಕ್ಷೇತ್ರ ಆಯ್ಕೆ ಮಾಡಿಕೊಂಡಿದ್ದಾರೆ ಆದರೆ ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ವಿರುದ್ಧ ಸೋಲು ಕಂಡಿದ್ದ ಶ್ರೀರಾಮುಲು ಅವರಿಗೂ ಈಗ ಅದೇ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸದ್ಯ ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ಕ್ಷೇತ್ರದ ಶಾಸಕಾಗಿರೋ ಶ್ರೀರಾಮುಲು ಈ ಬಾರಿ ಅಲ್ಲಿ ಸ್ಪರ್ಧೆ ಮಾಡುತ್ತಿಲ್ಲ ಹೀಗಾಗಿ ಬಳ್ಳಾರಿ ಜಿಲ್ಲೆಯ ಕಡೆ ಮುಖ ಮಾಡಿದ್ದಾರೆ ಬಳ್ಳಾರಿ ಜಿಲ್ಲೆಯಲ್ಲಿ ಒಂದು ಸಾಮಾನ್ಯ ಕ್ಷೇತ್ರ ಬಿಟ್ಟು ಉಳಿದ ನಾಲ್ಕು ಕ್ಷೇತ್ರ ಮೀಸಲು ಕ್ಷೇತ್ರ ಹೀಗಾಗಿ ನಾಲ್ಕು ಕ್ಷೇತ್ರದಲ್ಲಿ ಎಲ್ಲಿ ನಿಂತರೂ ಗೆಲ್ಲಬಹುದು ಎನ್ನುವ ಲೆಕ್ಕಾಚಾರ ಶ್ರೀರಾಮುಲುರದ್ದು ಇನ್ನು ಪ್ರಾಣ ಸ್ನೇಹಿತ ಗಾಲಿ ಜನಾರ್ದನ ರೆಡ್ಡಿ ಹೊಸ ಪಕ್ಷ ಕಟ್ಟಿದ ಬಳಿಕ ಶ್ರೀರಾಮುಲು ಅವರಿಗೆ ದೊಡ್ಡ ಹೊಡೆತ ಬಿದ್ದಿದ್ದು ಬಳ್ಳಾರಿ ಗ್ರಾಮೀಣ ಕ್ಷೇತ್ರದಲ್ಲಿ ನಿಲ್ಲಬೇಕು ಎಂದು ಕೊಂಡಿದ್ದಾರೆ ರಾಮುಲುಗೆ ರೆಡ್ಡಿ ಶಾಕ್ ನೀಡಿದ್ದಾರೆ ಕೆಆರ್ಪಿ ಪಕ್ಷಕ್ಕೆ ಗ್ರಾಮೀಣ ಕ್ಷೇತ್ರದ ಮುಖಂಡರ ಸೇರ್ಪಡೆ ರಾಮುಲುಗೆ ದೊಡ್ಡ ತಲೆನೋವು ತಂದಿದೆ ಬಹುಶಃ ನಾನು ಇಲ್ಲಿ ತನಕ ಇದೆ ಯಾವುದೇ ಕ್ಷೇತ್ರವನ್ನು ಇಲ್ಲಿ ತನಕ ತೀರ್ಮಾನವನ್ನು ನಾನು ತಗೊಂಡಿಲ್ಲ ಈ ಭಾಗದಲ್ಲಿ ಎಷ್ಟಿ ಕ್ಷೇತ್ರಗಳು ಏನಿದಾವೋ ಆ ಎಸ್ ಟಿ ಕ್ಷೇತ್ರಗಳಲ್ಲಿ ಇವತ್ತು ಎಲ್ಲಿ ನಿಲ್ಲಬೇಕು ಅನ್ನೋಂಥ ವಿಚಾರ ಬಂದಂಥ ಟೈಮಲ್ಲಿ ಮುಖ್ಯಮಂತ್ರಿಗಳು ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರು ಎಲ್ಲ ವರದಿಯನ್ನು ಸಂಗ್ರಹಣೆಯನ್ನು ಮಾಡಿಕೊಂಡು ನಮ್ಮ ಮುಖ್ಯಮಂತ್ರಿಗಳ ಜೊತೆ ವರದಿಯನ್ನು ಒಪ್ಪಿಸೋಂಥ ಕೆಲಸ ಮಾಡ್ತೀನಿ ಅಲ್ಲ ತವರು ಜಿಲ್ಲೆಯಲ್ಲಿ ನಿಲ್ಲಬೇಕಾ ಇಲ್ಲಿ ರಾಜ್ಯದಲ್ಲಿ ಎಲ್ಲನೂ ನಿಲ್ಲಬೇಕಾ ಅನ್ನೋಂಥ ಇಲ್ಲಿ ತನಕ ನಾನು ಪಾರ್ಟಿ ಸಂಘಟನಾ ವಿಚಾರದಲ್ಲಿ ಮಾತ್ರ ಕೆಲಸ ಮಾಡ್ತಾಯಿದ್ದೀನಿ ನಾನು ಯಾವುದೇ ಆಯ್ಕೆ ಆಗಿರ್ಬೋದು ಸಂಡೂರ್ ಆಗಿರ್ಬೋದು ಗ್ರಾಮಾಂತರ ಆಗಿರ್ಬೋದು ಕಂಪ್ಲಿ ಆಗಿರ್ಬೋದು ಮೊಣಕಾಲ್ಮೂರಾಗಿರ್ಬೋದು ಇವೆಲ್ಲ ಕೂಡ ನಾನು ಪಾರ್ಟಿಗೆ ಅವರು ಏನು ಹೇಳ್ತಾರೋ ಅಲ್ಲಿ ಏನು ತೀರ್ಮಾನ ಅಂತ ಅದ್ರ ಪ್ರಕಾರ ನಾನು ಕೆಲಸ ಮಾಡ್ಕೊಂಡು ಹೋಗ್ತೇನೆ ಇನ್ನು ಜಿಲ್ಲೆಯ ಗ್ರಾಮೀಣ ಕ್ಷೇತ್ರ ಬಿಟ್ಟು ಕಂಪ್ಲಿಯಲ್ಲಿ ಅಳಿಯ ಸುರೇಶ್ ಬಾಬು ನಿಲ್ಲುವ ತಯಾರಿ ಮಾಡಿಕೊಂಡಿದ್ದಾರೆ ಇತ್ತ ಕೂಟ್ಲಗಿಯಲ್ಲಿ ಬಿಜೆಪಿ ಗೆಲುವು ಈ ಸಾರಿ ಕಷ್ಟ ಹೀಗಾಗಿ ಉಳಿದ ಒಂದು ಕ್ಷೇತ್ರ ಅದು ಸಂಡೂರು ಇದೇ ಕಾರಣಕ್ಕಾಗಿ ಸಂಡೂರು ಕ್ಷೇತ್ರದಿಂದ ಸ್ಪರ್ಧೆ ಮಾಡಲು ರಾಮುಲು ಚಿಂತನೆ ನಡೆಸಿದ್ದಾರೆ ಆದರೆ ಕಳೆದ ಬಾರಿ ರಾಮುಲು ಎರಡು ಕ್ಷೇತ್ರದಿಂದ ಸ್ಪರ್ಧಿಸಿದ್ರು ಆದರೆ ಈ ಬಾರಿ ಹಾಗೆ ಆಗಲ್ಲ ಕಾರಣ ಸಿದ್ದರಾಮಯ್ಯ ಅವರು ಈಗಾಗಲೇ ಕೋಲಾರ ಕ್ಷೇತ್ರದಿಂದ ಸ್ಪರ್ಧಿಸಲು ತಯಾರಿ ಮಾಡಿಕೊಂಡಿದ್ದಾರೆ ಹೀಗಾಗಿ ಶ್ರೀರಾಮುಲು ಸುಲಭವಾಗಿ ಗೆಲ್ಲುವ ಕ್ಷೇತ್ರದ ಹುಡುಕಾಟದಲ್ಲಿದ್ದಾರೆ ನೋಡಿ ಸಿದ್ದರಾಮಯ್ಯನವರು ಅವರು ಬಹಳಷ್ಟು ದೊಡ್ಡ ಮಾಸ್ ಲೀಡರ್ ಯಾಕಂದ್ರೆ ಅವ್ರಿಗೆ ಎಲ್ಲಿ ಹೋದ್ರೆ ಜನ ಬೆಂಬಲ ಇದೆ ಅಂತ ದೊಡ್ಡ ಮಾಸ್ ಲೀಡರ್ ನಾನಲ್ಲ ಹಂಗಾಗಿ ನನಗೆ ದೇವರಿನ ಶಕ್ತಿ ಕೊಟ್ಟಿದನು ನನಗೆ ಜನ ಬೆಂಬಲ ಎಲ್ಲಿದ್ದನು ಅದ್ರ ಬಗ್ಗೆ ನನ್ನ ಯೋಚನೆಯನ್ನು ಕೂಡ ನಾನು ಮಾಡ್ತಾ ಇದ್ದೀನಿ ಇಲ್ಲಿ ತನಕ ಹೋದೆ ನಾನು ಸದ್ಯಕ್ಕೆ ಮೊಣಕಾಲ್ಮೂರು ಎಂಬಲೇ ನಿನ್ನೆ ಗ್ರಾಮಾಂತರ ಕ್ಷೇತ್ರ ಜನರು ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ ರಾಮ್ಲೂರ್ ಇಲ್ಲಿ ನಿಲ್ಲಬೇಕು ನೀವು ನಿನ್ನ ಗೆಲ್ಲಿಸ್ತೀನಿ ಐದು ಬಾರಿ ಗೆಲ್ಸಿ ಇನ್ನೊಂದು ಆರು ಬಾರಿ ಗೆಲ್ಸಿ ಸಾರಿ ಕೂಡ ಗೆಲ್ಸು ಹೇಳಿ ಹೇಳ್ತಾ ಇದ್ರು ಈ ಸಂಡೂರದಲ್ಲಿ ಇವತ್ತು ನಾನು ನಿಲ್ಲಬೇಕು ಅಂದೇಳಿ ಬಹಳ ಒತ್ತಾಯಿದೆ ಪಾಪ ಅಲ್ಲಿ ಮೇಲೆ ಇವತ್ತು ನಾವೆಲ್ಲ ಕೂಡ ಪ್ರಯತ್ನ ಮಾಡ್ತಾ ಇದೀವಿ ಒಟ್ಟಾರಾಗಿ ಪಾರ್ಟಿ ಕ್ಯಾಂಡಿಡೇಟ್ ಯಾರಂದರೆ ನಾವೆಲ್ಲರೂ ಸೇರಿ ಒಟ್ಟಾರೆಯಾಗಿ ಕೆಲಸ ಮಾಡ್ತೀವಿ ಇನ್ನು ರೆಡ್ಡಿಯಿಂದ ದೂರವಾದ ಬಳಿಕ ಶ್ರೀರಾಮುಲುಗೆ ಕ್ಷೇತ್ರದ ಹುಡುಕಾಟ ಅನಿವಾರ್ಯವಾಗಿದೆ ಅಲ್ಲದೆ ರೆಡ್ಡಿ ಜೊತೆಯಲ್ಲಿ ಶ್ರೀರಾಮುಲು ಅವರನ್ನ ಹೇಗಾದ್ರೂ ಹಾಕಲೇಬೇಕು ಎಂದು ಕಾಂಗ್ರೆಸ್ ಕೂಡ ರೆಡಿಯಾಗಿದೆ ನವೀನ್ ಪಬ್ಲಿಕ್ ಟಿವಿ ಬಳ್ಳಾರಿ